ಅಣ್ಣ ನಿನ್ನ ಆರೋಗ್ಯ ನೋಡ್ಕೊಳ್ಳಪ್ಪ ಜೋಪಾನ ನೀನು ಬದುಕಿರಬೇಕು ಇದನ್ನು ರಸ್ತೆಯಲ್ಲಿ ಹೇಳ್ತೀರಿ ಆದರೆ ನನಗೆ ನನ್ನ ಆರೋಗ್ಯಕ್ಕಿಂತ ನಾವು ಬದುಕಿರೋವರಿಗೆ ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳಿಗೇನೋ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದಿದ್ದೇವೆ ಈ ಜನರ ಬದುಕನ್ನು ಸರಿಪಡಿಸಬೇಕು ಅನ್ನೋದಕ್ಕೆ ಈ ನನ್ನ ದೇಹಕ್ಕೆ ದಂಡನೆ ಕೊಡ್ತಾ ಇದ್ದೇನೆ ನಾನೇನು ನೆಮ್ಮದಿಯಿಂದ ಮನೆಯಲ್ಲಿ ಮರಗಲಿಕ್ಕೇನು ಕಷ್ಟ ಇಲ್ಲ ನನಗೇನು ಕಷ್ಟ ಇಲ್ಲ ಇಲ್ಲಿ ಆರಾಮಾಗಿರ್ಬೋದು ನಾನು ನಾನೇನು ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೀನಿ ಅಂತಲೂ ಹೇಳಲ್ಲ ನಮ್ಮ ತಂದೆಯವರ ಒಂದು ರೈತರಾಗಿ ಬದುಕಬೇಕು ರೈತರಾಗಿ ಬದುಕಬೇಕು ಅಂತ ನಮಗೂ ತಲೆ ತಿಂದು ಅಲ್ಲೆಲ್ಲೋ ಕೇತಗನಹಳ್ಳಿ ಹತ್ರ ಒಂದು 45 ಎಕರೆ ಭೂಮಿ ಒಂದು 40 ವರ್ಷದಿಂದ ತಗೊಂಡಿದ್ದೆ ಅದು ಇನ್ನೂ ಯಾರ್ಯಾರೋ ತಕರಾರುಗಳು ಅಲ್ಲಿ ಏನು ಸತ್ವ ಇಲ್ಲ ಏನೂ ಇಲ್ಲ ಬಂಡವಾಳ ಪತ್ರಿಕೆ ತೆಗೆದ್ರೆ ದೇವೇಗೌಡರು ಕುಮಾರಸ್ವಾಮಿ ಅವರ ಕುಟುಂಬ ವರ್ಗ ಅಂತ ಹೇಳೋದು ಇಂಥದ್ದು ಬರ್ಕತ್ತವೆ ಅವು ಏನು ನ್ಯಾಯಾಲಯಗಳು ದೇವರೇ ಕಾಪಾಡಬೇಕು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಅದಿರಲಿ ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅಲ್ಲೊಂದು 40 ಎಕರೆ ಜಮೀನು ತಗೊಂಡು ದೇವೇಗೌಡರ ನಮ್ಮ ಮಾರ್ಗದರ್ಶನ ಕೊಟ್ಟಿದ್ದಿರಲ್ಲ ಅಲ್ಲೇನೋ ಒಂಚೂರು ತೆಂಗಿನ ಗಿಡ ಹಾಕೊಂಡಿದ್ದೀನಿ ಬಂದಿರೋ ನೀವು ನೋಡಿರ್ಬೋದು ಈಗ ಸ್ವಲ್ಪ ಬನ್ನೂರಿಂದಲೇ ಸ್ವಲ್ಪ ಕುರಿ ತಗೊಂಡೋಗಿದ್ದೀನಿ ಕುರಿನೂ ಸಾಕ್ತಾ ಇದ್ದೀನಿ ಪರಿಸ್ಥಿತಿ ಯಾಕೆಂದ್ರೆ ನನ್ನ ರೈತರದು ನಮ್ಮ ರೈತರ ಜೀವನ ಹೇಗೇನೋ ನಾನು ಸ್ವಲ್ಪ ಇನ್ನೂ ಎಕ್ಸ್ಪೀರಿಯನ್ಸ್ ತಗೋಬೇಕಲ್ಲ ನಾವು ರೈತರ ಮಕ್ಕಳೇ ಆದರೂ ಇವತ್ತಿನ ಆಧುನಿಕ ಯುಗದಲ್ಲಿ ಏನೇನೋ ಸರ್ಕಾರ ನಾವು ಅದು ಮಾಡಿದೀವಿ ಇದು ಮಾಡಿದೀವಿ 29,000 ಕೋಟಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಷ್ಟು ಕೊಟ್ಟುಬಿಟ್ಟಿದ್ದೀವಿ ದುಡ್ಡು ಭಷ್ಟ ಮಾಡ್ತಾರೆ ಬತ್ತು ನನ್ನ ಹತ್ರ ಬತ್ತಕ್ಕಂಥ ದಲಿತ ಕುಟುಂಬ ಆ ದಲಿತ ಕುಟುಂಬಗಳ ಪರಿಸ್ಥಿತಿ ಸಣ್ಣ ಸಣ್ಣ ಮಕ್ಕಳು ಎತ್ತಿರ್ತಾರೆ ಕರ್ಕೊಂಬಂದು ಕಣ್ಣಲ್ಲಿ ನೀರಾಕ್ತಾರೆ ಎಲ್ಲಿ ಹೋಗ್ತಿದೆ ಆ 29,000 ಕೋಟಿ ನನಗೆ ಗೊತ್ತಿಲ್ಲ ಇವತ್ತವರೆಗೆ ಈ ರೀತಿಯ ಬನ್ನಿಲಿಡ್ರೆ ಏನು ಇಷ್ಟು ಲೇಟಾಗಿ ಬರ್ತಾ ಇದೆಯಾ ಸಾರಮ್ಮೇಶ್ವರಿಗೆ ಸ್ವಾಗತ ನಾನೇ ಕೂರ್ತೀನಿ ಇದೆಲ್ಲವನ್ನ ನೋಡೇ ನಾನು ಈ ಪಂಚರತ್ನ ಅಂತಕ್ಕಂಥ ಈ 5 ಯೋಜನೆಗಳನ್ನು ರಾಜ್ಯದಲ್ಲಿ ಜಾರಿಗೆ ತರತಕ್ಕಂಥದ್ದಕ್ಕೆ ನಾನು 45 ಸೀಟ್ ಗೆಲ್ಲದೇನು ಕಷ್ಟ ಇಲ್ಲ ಈಗ ನಾನು ನನ್ನನ್ನು ಬೆಳೆಸಿರ್ತಕ್ಕಂಥ ಬನ್ನೂರಿನ ಜನತೆಯ ಮುಂದೆ ಹೇಳ್ತಾ ಇದ್ದೇನೆ ನನಗೆ 45 50 ಸೀಟು ಗೆಲ್ಲದಿಗೇನು ತೊಂದರೆ ಇಲ್ಲ ಬಹಳ ಜನ ಅಂದರು 2 ವರ್ಷದಿಂದ JDS ಮುಗದೇ ಹೋಯಿತು 15 ಸೀಟು ಗೆಲ್ಲಲ್ಲ ಅಂದರು ಈಗ ಅವರೇ ಶುರು ಮಾಡೋರೆ 45 50 JDS ಬರಂಗೆ ಕಾಣ್ತಾ ಇದೆ ಅಂತ ಹೇಳಿ ನಮಗೆ ಯಾವ ಪ್ರಚಾರ ಇಲ್ಲ ನರೇಂದ್ರ ಮೋದಿ ಬಂದರಲ್ಲೆಲ್ಲೋ ಮಂಡ್ಯ ಸಂಜಯ್ ಥಿಯೇಟರ್ ಮುಂದೆ ಒಂದು 1/2 ಕಿಲೋಮೀಟ್ರು ಮೆರವಣಿಗೆ ಹಿಂದ್ಗಡೆ ಜನ ಓಡ್ತಿರ್ತಾರೆ ಅವರೇ 100 ಜನ ಅದನ್ನು ಜೋರಾಗಿ ತೋರಿಸ್ತಾರೆ ಇಲ್ಲಿ ಕರ್ಕೊಂಬಂದರಲ್ಲ ಈಗ ನನ್ನ ಮೆರವಣಿಗೆ 2 ಕಿಲೋಮೀಟ್ರು 3 ಕಿಲೋಮೀಟ್ರು ಇದು ತೋರಿಸಲ್ಲ ಯಾರು ಇದನ್ನು ನಮ್ಗೆ ಯಾರು ತೋರಿಸಲ್ಲ ಇದು ಯಾವುದು ನೋಡದೆ ಇದನ್ನೆಲ್ಲ ಟಿವಿಗಳಲ್ಲಿ ನೀವು ನೋಡದೆ ಇವತ್ತಿಲ್ಲಪ್ಪ ಇಲ್ಲ ನಮ್ಮ ರೈತನ ಮಗನ್ನ ನಮ್ಮ ಮನೆ ಹುಡುಗ ಇವನ್ನ ಬೆಳೆಸಬೇಕು ಅಂತ ಹೇಳಿ ದಿಟ್ಟವಾದ ನಿರ್ಧಾರ ತಗೊಂಡೇ ನೀವು ನಾಡಿನ ಜನತೆ ಹೊರಟಿದ್ದೀರಿ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ